ಮಫೈ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾವಿನಕಾಯಿ ಚಟ್ಪಟ್ಟನ್ನು ಕೆಲವೇ ನಿಮಿಷಗಳಲ್ಲಿ ಯಾವ ರೀತಿ ತಯಾರಿಸೋದು ಅಂತ ಹೇಳ್ತೇನೆ. ಕೆಂಪಾಗಿರುವ ಮಾವಿನಕಾಯಿ ತಿರುಳನ್ನು ಒಂದು ಬಟ್ಟಲು ತೆಗೆದುಕೊಂಡಿದ್ದೇನೆ. ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯಿಸಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1/10 ಇಂಚು ದಾಲ್ಚಿನ್ನಿ, 1 ಲವಂಗ, ಮೆಂತ್ಯ ಕಾಳುಗಳನ್ನು ಹುರಿದು ಪುಡಿ ಮಾಡಿರುವಂಥದ್ದು, 1/4 ಚಮಚ ಇಂಗು, 1/4 ಚಮಚ ಮೆಣಸಿನಕಾಳಿನ ಪುಡಿ, ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್, ಸ್ವಲ್ಪ ಅರಿಶಿನ, 1 ಅಥವಾ 1/4 ಚಮಚ ಅಚ್ಚಕಾರದ ಪುಡಿ. ಎಲ್ಲವನ್ನ ಹಾಕಿ ತಕ್ಷಣವೇ ಮಾವಿನಕಾಯಿಯ ತಿರುಳುಗಳನ್ನು ಹಾಕಿ ಕೈಯಾಡಿಸ್ಬೇಕು. ಸರಿಯಾಗಿ ಮಿಶ್ರಣವನ್ನು ಮಾಡಿದ ನಂತರ ಸ್ವಲ್ಪ ನೀರನ್ನು ಸೇರಿಸಬೇಕು. ನೀರು ತುಂಬ ಹೆಚ್ಚಿಗೆನೂ ಆಗಬಾರ್ದು, ತೀರಾ ಕಡಿಮೆಯೂ ಆಗಬಾರ್ದು. ಈ ರೀತಿಯ ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸಿ ಸ್ವಲ್ಪ ಹೊತ್ತುವರೆಗೆ ಕುದಿಸಬೇಕು. ಕುದಿ ಬರ್ತಾ ಇದೆ, ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ. 1/4 ಬಟ್ಲು ಬೆಲ್ಲವನ್ನು ಇದಕ್ಕೆ ನಾವು ಸೇರಿಸಬೇಕು. ಮಾವಿನಕಾಯಿ ಹುಳಿಯಾಗಿರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಚಾಟ್ ಮಸಾಲವನ್ನು ಇದಕ್ಕೆ ನಾನು ಸೇರಿಸ್ತಿದ್ದೀನಿ. ಚಾಟ್ ಮಸಾಲದಲ್ಲಿ ಉಪ್ಪಿರೋದ್ರಿಂದ ಉಪ್ಪನ್ನು ನಾವು ಜಾಸ್ತಿ ಹಾಕೋದು ಬೇಡ. ಎಲ್ಲವನ್ನು ಸೇರಿಸಿಬಿಟ್ಟು ಸ್ವಲ್ಪ ಹೊತ್ತುವರೆಗೆ ಇದನ್ನು ಕುದಿಸಬೇಕು. ಕಲರ್ ನೋಡಿ ತುಂಬ ಚೆನ್ನಾಗಿದೆ, ನೋಡಿದ ತಕ್ಷಣನೇ ತಿನ್ನಬೇಕು ಅಂತ ಅನಿಸುತ್ತೆ. ಚಾಟ್ ಮಸಾಲ, ಬೆಲ್ಲ, ಉಪ್ಪು ಎಲ್ಲರ ಮಿಶ್ರಣವನ್ನು ಇರೋದ್ರಿಂದ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರುವಂತೆ ಬಾಯಲ್ಲಿ ನೀರುರುತ್ತೆ. ಇಷ್ಟು ಪ್ರಮಾಣದಲ್ಲಿ ನೀವು ಕುದಿಸಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ.